ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಡಾ ಎಲ್ ಭೈರಪ್ಪ ಅವರ ದೂರ ಸರಿದರು ಕಾದಂಬರಿಯ ಬಾನುಲಿಬೋದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಎಸ್ ಕೇಳಿ ಡಾಕ್ಟರ್ ಎಲ್ ಭೈರಪ್ಪ ಅವರ ದೂರ ಸರಿದರೂ ಕಾದಂಬರಿಯ ಓದಿನ ದಿನ ಕಂತು ವರದಮ್ಮ ಹೇಳಿದರು ಅದನ್ನು ನೋವು ನನಗಿಂತ ಹೆಚ್ಚು ನಿನಗೆ ಅರ್ಥ ಆಗೋಲ್ಲ ವಿನತೆಯ ಕುತೂಹಲ ಕೆರಳಿತು ಅವಳು ಅರ್ಥಪೂರ್ಣವಾಗಿ ಒಮ್ಮೆ ಅವರನ್ನು ನೋಡಿದಳು ಗೋಡೆಯ ಮೇಲೆ ಒಂದು ಪಟವಿತ್ತು ನಿಮ್ಮ ಯಜಮಾನರ ಪಟವೇ ವಿನತೆ ಕೇಳಿದಳು ಹೌದು ಯಜಮಾನರು ಪಟ ಆದರೆ ಅವರು ಮಾಂಗಲ್ಯ ಮಾತ್ರ ಕಟ್ಟಿರಲಿಲ್ಲ ವಿನತೆಗೆ ಆಶ್ಚರ್ಯವಾಯಿತು ಪ್ರಶ್ನೆಗಳು ಅವಳ ಯೋಚನೆಯನ್ನು ಕೆದಕಿದುವು ನಾನಿನ್ನೂ ಹನ್ನೆರಡು ವರ್ಷದ ಹುಡುಗಿ ಇನ್ನೂ ಮದುವೆ ಆಗಲಿಲ್ಲ ಅಂತ ನಮ್ಮ ತಾಯಿ ಚಡಪಡಿಸ್ತಿದ್ರು ಅಣ್ಣನಿಗೆ ಮದುವೆಯಾಗಿ ಮೊದಲ ಹೆಣ್ಣು ಮಗುವಿನೊಡನೆ ನಮ್ಮ ಅತ್ತಿಗೆ ನಮ್ಮ ಜೊತೆಯಲ್ಲೇ ಇದ್ಲು ಈ ಪಟದಲ್ಲಿರುವವರು ಅತ್ತಿಗೆಯ ಅಣ್ಣ ಒಂದು ದಿನ ಮೈಸೂರಿನಿಂದ ನಮ್ಮ ಮನೆಗೆ ಬಂದರು ನಮ್ಮ ತಂದೆ ನನ್ನನ್ನು ನೋಡಿ ತಮಾಷೆಗೆ ಏನೇ ಮಗು ನಿನ್ನ ಗಂಡ ಬಂದು ಕೂತ್ಕೊಂಡ್ರು ಇಲ್ಲೇ ಕೂತಿದೆಯಲ್ಲ ಅಂದರು ನಾಚಿಕೆ ಆಯಿತು ತಕ್ಷಣ ಎದ್ದು ಸೀರೆ ಸೆರಗು ಸರಿ ಮಾಡಿಕೊಂಡು ಒಳಗೆ ಓಡಿದೆ ಅವರು ಹೋದ ಮೇಲೆ ನಮ್ಮ ತಂದೆ ಸಂಗಡ ತಾಯಿ ಹೇಳ್ತಿದ್ರು ನೀವು ಕಾಗದ ಬರೀರಿ ತಂದೆ ಪಂಚಾಂಗದಲ್ಲಿ ಶುಭ ಲಗ್ನ ನೋಡಿ ಬೀಗರಿಗೆ ಕಾಗದ ಬರೆದರು ಆ ದಿನವೇ ನನ್ನ ತಾಯಿ ನನ್ನನ್ನು ಸ್ಕೂಲ್ನಿಂದ ಬಿಡಿಸಿದ್ರು ಅಷ್ಟು ವೇಳೆಗೆ ನನಗೆ ಹಬ್ಬದ ಅಡುಗೆ ಮಾಡೋದೂ ಬರ್ತಿತ್ತು ಆದರೂ ನಮ್ಮಮ್ಮ ನನ್ನನ್ನು ಪೂರ್ತಿಯಾಗಿ ಅಡುಗೆ ಮನೆಗೆ ಹಾಕಿದ್ರು ದೀಗಿತ್ತಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಮಗಳಿಗೆ ಕಲಿಸಿದ್ರೆ ನಾಳೆ ನನಗೆ ತಾನೇ ಕೆಟ್ಟ ಹೆಸರು ಅಂತಿದ್ರು ನನಗೇಕೆ ಇವರು ಮದುವೆ ಮಾಡಬೇಕು ನಾನು ಇಲ್ಲಿಯೇ ಇದ್ದರೆ ಇವ್ರಿಗೇನು ಕಷ್ಟ ಅಂತ ನಾನು ಯೋಚಿಸ್ತಾ ಇದ್ದೆ ಇದಾದ ಸುಮಾರು ಆರು ತಿಂಗಳ ಮೇಲೆ ಅತ್ತಿಗೆ ಅಣ್ಣ ಪುನಃ ನಮ್ಮ ಮನೆಗೆ ಬಂದರು ಈ ಸಲ ಬರೋವಾಗ ಅವರು ಬರೀ ಪಂಚೆ ಹುಟ್ಟಿರಲಿಲ್ಲ ಶರ್ಟಿನ ಮೇಲೆ ಕೋಟು ಸಹ ಹಾಕಿದ್ರು ತಲೆಗೆ ಕರಿ ಬಣ್ಣದ ಟೋಪಿ ಇರಲಿಲ್ಲ ಹಿಂದೆ ಬಿಟ್ಟಿದ್ದ ಗಂಟು ಹಾಕುತ್ತಿದ್ದ ತಲೆಯ ಕೂದಲು ಹೋಗಿ ಕ್ರಾಪ್ ಬಂದುಬಿಟ್ಟಿತ್ತು ಈ ಸಲ ಅವರು ಬರೋದು ನನಗೆ ಗೊತ್ತಿತ್ತು ರೈಲು ಬರುವ ಸಮಯದಲ್ಲಿ ನಾನು ಅಡಿಗೆ ಮನೆಯಲ್ಲೇ ಇದ್ದೆ ಈಗ ಅವರನ್ನು ಕರ್ಕೊಂಡು ಬರೋಕ್ಕೆ ತಂದೆಯೇ ಸ್ಟೇಷನ್ನಿಗೆ ಹೋಗಿದ್ದರು ಜಟ್ಕಾ ಬಂಡೀಲಿ ಇಬ್ಬರೂ ಮನೆಗೆ ಬಂದರು ನಾನು ಅವರೆದುರು ಸುಳಿಲಿಲ್ಲ ತಂದೆ ಬಲವಂತ ಮಾಡಿ ಅವರನ್ನು ಹೇಗೋ ರಜಾ ಇದೆ ಇರು ಮಗು ಎಂದು ಉಳಿಸ್ಕೊಂಡ್ರು ಈ ವರ್ಷ ಅವರಿಗೆ ಎಫ್ ಎ ಆಗುತ್ತಂತೆ ಅದು ಆದಮೇಲೆ ಬಿ ಎಗೆ ಹೋಗ್ತಾರಂತೆ ಮುಂದೆ ಬೇಕಾದರೆ ಲಾಯರ್ ಆಗ್ಬೋದಂತೆ ಅಥವಾ ಅಮಾಲ್ದಾರರಾಗ್ಬೋದಂತೆ ಅವರು ಹುಟ್ಟಿದ ನಕ್ಷತ್ರ ಭರಣಿಯಂತೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಧರಣಿ ಆಳ್ತಾರೆ ಅಂತ ನಮ್ಮಮ್ಮ ಹೇಳ್ತಿದ್ರು ಒಂದು ದಿನ ಅವರು ಪೇಟೆ ಕಡೆಗೆ ತಿರುಗಾಡಕ್ಕೆ ಹೋಗಿದ್ರು ತಂದೆ ಕಚೇರಿಗೆ ಹೋಗಿದ್ದರು ಆ ದಿನ ಮಂಗಳವಾರ ನನ್ನನ್ನು ಮನೇಲಿರೋವಂತೆ ಹೇಳಿ ಬೇಗ ಬರುವ ಯೋಚನೆಯಿಂದ ನಮ್ಮಮ್ಮ ಅತ್ತಿಗೆಯ ಜೊತೆ ಹಾಸನದಮ್ಮನ ದೇವಸ್ಥಾನಕ್ಕೆ ಹೋದರು ಅಮ್ಮ ಅತ್ತಿಗೆ ಹೋದ ಹತ್ತು ನಿಮಿಷದಲ್ಲಿ ಅಣ್ಣ ಮನೆಗೆ ಬಂದರು ಉಯ್ಯಾಲೆ ಮೇಲೆ ಕೂತಿದ್ದ ನಾನು ಅಡಿಗೆ ಮನೆ ಒಳಕ್ಕೆ ಓಡಿದೆ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಅವರು ಅವಲೋಕಿಸಿರಬಹುದು ಉಯ್ಯಾಲೆ ಮೇಲೆ ಕೂತ್ಕೊಂಡೇ ಜೋರಾಗಿ ನನ್ನನ್ನು ಕೇಳಿದರು ಎಲ್ಲ ಎಲ್ಲಿ ಹೋಗಿದ್ದಾರೆ ನನ್ನ ಜೀವವೇ ಹಾರಿ ಹೋದಂತೆ ಆಯಿತು ಅವರ ಕೈಲಿ ಹೇಗೆ ಮಾತಾಡೋದು ದೇವರ ಮನೆಯ ಮೂಲೆಗೆ ಹೋಗಿ ಸುಮ್ಮನೆ ಬಿಟ್ಟೆ ಅವರು ಕಾಲೇಜಿನಲ್ಲಿ ಓದ್ತಾ ಇದ್ದವರು ಬಹಳ ಧೈರ್ಯ ಕಲಿತಿದ್ರು ಅಂತ ಕಾಣುತ್ತೆ ನೇರವಾಗಿ ಅಡುಗೆ ಮನೆ ಒಳಗೆ ಬಂದರು ಅಲ್ಲಿ ನನ್ನನ್ನು ಕಾಣದೆ ದೇವರ ಮನೆಯ ಬಾಗಿಲಿನಲ್ಲಿ ನಿಂತು ಒಳಗೆ ಬಗ್ಗಿ ನೋಡಿದ್ರು ನಾಚಿಕೆ ಬಿಟ್ಟು ನನ್ನನ್ನು ವರದ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿಯೇ ಬಿಟ್ರು ಅಷ್ಟರಲ್ಲಿ ನನ್ನ ಜೀವ ಹಾರಿ ಹೋಗಿತ್ತು ಎರಡು ಕೈಯಿಂದಲೂ ಮುಖ ಮುಚ್ಚಿಕೊಂಡು ಬಿಟ್ಟೆ ನನಗೆ ಅಳು ಬಂದುಬಿಡ್ತು ಒಂದು ಹೆಜ್ಜೆ ಒಳಗೆ ಬಂದು ಅವರು ನನ್ನ ಕೈ ಹಿಡ್ಕೊಂಡು ಪುನಃ ಕೇಳಿದ್ರು ವರದ ಹೇಳು ನನ್ನ ಮದುವೆ ಆಗ್ತೀಯಾ ನನ್ನ ಮೈಕೈಗಳಲ್ಲೆಲ್ಲ ನಡುತ್ತಾ ಇತ್ತು ಏನು ಮಾತಾಡಬೇಕು ಅನ್ನೋದೇ ತಿಳಿಲಿಲ್ಲ ಕಣ್ಣಿನಲ್ಲಿ ನೀರು ತುಂಬಿತ್ತು ತಲೆ ಕೆಳಗೆ ಬಾಗಿತ್ತು ಅವರು ಕೇಳಿದ್ರು ನೀನು ಏನಾದರೂ ಉತ್ತರ ಹೇಳಲೇಬೇಕು ಹೋಗಲಿ ಇಲ್ಲ ಅನ್ನೋ ನಾಲ್ಗೆ ಕಟ್ಟಿ ಹೋಗಿರುವಾಗ ನಾನು ಹೇಗೆ ಮಾತನಾಡಲಿ ನನ್ನ ಕಲ್ಪನೆಗೆ ಬಾರದ ಜಗತ್ತಿನಲ್ಲಿ ಯಾರಾದರೂ ಹೀಗೆ ಮಾತಾಡ್ತಾರೆ ಎಂದು ನಾನು ಅರಿಯದ ನಾಚಿಕೆ ಇಲ್ಲದ ಮಾತುಗಳನ್ನು ಅವರು ನನ್ನನ್ನು ಕೇಳ್ತಾ ಇದ್ದರು ಇವರಿಗೆ ನಾಚಿಕೆಯೇ ಆಗಲ್ವೇ ಎಂದು ನಾನು ಯೋಚಿಸಿದೆ ಹೋಗಲಿ ಸುಮ್ಮನೆ ಹ್ಞೂ ಅಂದ್ಬಿಡು ನಾನು ನಿನ್ನ ಕೈ ಬಿಟ್ಟು ಇಲ್ಲಿಂದ ಹೋಗ್ತೀನಿ ಅಂತ ಕೇಳಿದ್ರು ನನ್ನ ಕುತ್ತಿಗೆಯ ನರಗಳು ಉಬ್ಬಿ ಗಂಟಲಿನ ಸ್ವರ ಕೂತು ಹೋಗಿತ್ತು ನಾನು ಏನೂ ಹೇಳಲಿಲ್ಲ ನೀನಂತ ಮೂಗಿ ಕೈಲಿ ನನಗೇನು ಮಾತು ಎಂದು ಕೋಪದ ಧ್ವನಿಯಿಂದ ಹೇಳಿ ಅಲ್ಲಿಂದ ಹೊರಟು ಹೋದರು ಐದು ನಿಮಿಷದಲ್ಲಿ ಪುನಃ ಪೇಟೆ ಕಡೆಗೆ ಹೊರಟರು ಅಮ್ಮ ಅತ್ತಿಗೆ ಇಬ್ಬರೂ ಅರ್ಧ ಗಂಟೆಯಲ್ಲಿ ಮನೆಗೆ ಬರೋವರೆಗೂ ನಾನು ದೇವರ ಮನೆಯ ಮೂಲೆಯಲ್ಲೇ ನಿಂತಿದ್ದೆ ಇವರಿಗೆ ಸ್ವಲ್ಪ ಆದರೂ ನಾಚಿಕೆ ಬೇಡವೆ ಹೀಗೆ ನಾಚಿಕೆಗೆಟ್ಟವರು ಮುಂದೆ ಬಿ ಎ ಹ್ಯಾಗೆ ಮಾಡ್ತಾರೆ ಲಾಯರ್ ಹೇಗೆ ಹಾಕ್ತಾರೆ ಇವರಿಗೆ ಅಮಲ್ದಾರಿ ಮಾಡೋಕ್ಕೆ ಏನು ಬರುತ್ತೆ ಅಂತ ನಾನು ಯೋಚಿಸ್ತಾ ಇದ್ದೆ ನನಗೆ ಮದುವೆಯಾದರೂ ಇಂತಹ ನಾಚಿಕೆ ಬಿಟ್ಟ ಹುಡುಗ ಬೇಡ ಅಂತ ಮನಸ್ಸಿನಲ್ಲಿ ನಿಶ್ಚಯಿಸಿದೆ ಅವರು ಯಾವತ್ತು ನಮ್ಮ ಮನೆ ಬಿಟ್ಟು ಹೋಗ್ತಾರೋ ಅಂತ ದೇವರನ್ನು ಪ್ರಾರ್ಥಿಸ್ತಾ ಇದ್ದೆ ಅವರ ಕಣ್ಣಿಗೆ ಬೀಳದಷ್ಟು ಎಚ್ಚರಿಕೆಯಿಂದ ಇದ್ದೆ ಮುಂದೆ ನಾಲ್ಕು ದಿನದಲ್ಲಿ ಅವರು ಪುನಃ ಅವರ ಊರಾದ ಅರಸೀಕೆರೆಗೆ ರೈಲಿನಲ್ಲಿ ಹೊರಟು ಹೋದರು ಸದ್ಯ ಹೋದ್ರಲ್ಲ ಇನ್ನು ಮತ್ತೆ ನಮ್ಮನೆಗೆ ಬರದೇ ಇರಲಿ ಅಂತ ನಾನು ಮನಸ್ಸಿನೊಳಗೆ ಅಂದ್ಕೊಂಡೆ ಯಾವ ಸಮಯದಲ್ಲೂ ಕೆಟ್ಟ ಯೋಚನೆ ಮಾಡಬಾರ್ದು ಗೃಹಲಕ್ಷ್ಮಿ ಆಗಾಗ್ಗೆ ಅಸ್ತು ಅಸ್ತು ಅಂತಿರ್ತಾಳೆ ನಾವು ಕೆಟ್ಟ ಯೋಚನೆ ಮಾಡ್ತಾ ಇರೋವಾಗ ಅಸ್ತು ಅಂದುಬಿಟ್ರೆ ಹಾಗೆಯೇ ಆಗುತ್ತೆ ಒಳ್ಳೆಯ ಯೋಚನೆಗೂ ಹಾಗೆಯೇ ಅಂತ ಹಿರಿಯರು ಹೇಳ್ತಾರೆ ಈಗ ಹಾಗೆಯೇ ಆಯಿತು ಅದಕ್ಕೆ ಮೊದಲು ಬೀಗರಿಂದ ನಮ್ಮ ತಂದೆಗೆ ಕಾಗದ ಬಂತು ಅವರೆಲ್ಲ ಮದುವೆಗೆ ಒಪ್ಪಿದ್ದರು ನಮ್ಮ ತಾಯಿಯ ಸಡಗರ ಆ ದಿನದಿಂದಲೇ ಪ್ರಾರಂಭ ಆಯಿತು ಇನ್ನೂ ಲಗ್ನ ನಿಶ್ಚಯವಾಗಿಲ್ಲ ಲಗ್ನ ಪತ್ರಿಕೆಯೂ ಆಗಿಲ್ಲ ಆ ವರ್ಷ ಮುಹೂರ್ತ ಸಿಕ್ಕುತ್ತೋ ಅಥವಾ ಮುಂದಿನ ವರ್ಷವೋ ಯಾವುದೂ ಗೊತ್ತಿಲ್ಲ ಇವರಿಗೆ ನನ್ನನ್ನು ಕೊಡೋದು ಬೇಡ ಅಂತ ನಾಚಿಕೆ ಬಿಟ್ಟು ತಾಯಿಗೆ ಹೇಳಿಬಿಡಬೇಕು ಅಂತ ಹಲವು ಸಲ ನಿಶ್ಚಯಿಸಿದೆ ಆದರೆ ಮಾತಾಡೋಕ್ಕೆ ನಾಚಿಕೆ ನನ್ನ ಮೇಲೆ ನನಗೆ ಕೋಪ ವರದಮ್ಮನವರು ಮುಂದುವರಿದು ಹೇಳಿದರು ವಿನತ ಅತ್ಯಂತ ಅನಿರೀಕ್ಷಿತವಾದದ್ದು ನಡೆದು ಹೋಯಿತು ಒಂದು ದಿನ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ಅರಸಿಕೆರೆಯಿಂದ ಹಾಸನಕ್ಕೆ ಒಂದು ಕಾರು ಬಂತು ನೇರವಾಗಿ ಕಚೇರಿಗೆ ಹೋಗಿ ತಂದೆಯವರನ್ನು ಕೂರಿಸಿಕೊಂಡು ಮನೆಗೆ ಬಂತು ಅತ್ತಿಗೆಯನ್ನು ಜತೆಯಲ್ಲಿ ಕರುಕೊಂಡು ತಂದೆ ಕಾರಿನಲ್ಲಿ ಹೊರಟು ಹೋದರು ಕಾರ್ ಹತ್ತೋವಾಗ ಅತ್ತಿಗೆ ಬಿದ್ದು ಬಿದ್ದು ಅಳ್ತಿದ್ಲು ನಮ್ಮಮ್ಮನೂ ಅಳ್ತಿದ್ರು ಇಷ್ಟೆಲ್ಲವೂ ಹತ್ತು ನಿಮಿಷದಲ್ಲಿ ನಡೆಯಿತು ಅಮ್ಮ ನನ್ನ ಕೈಲಿ ಏನೂ ಹೇಳಲಿಲ್ಲ ನನಗೆ ಮಾತ್ರ ಎದೆ ಬಡ್ಕೋತಾ ಇತ್ತು ಮರುದಿನ ಹತ್ತು ಗಂಟೆಯ ವೇಳೆಗೆ ತಂದೆ ಒಬ್ಬರೇ ಮನೆಗೆ ಹಿಂತಿರುಗಿದರು ಆಗ ನನಗೆ ವಿಷಯ ತಿಳಿಯಿತು ಅತ್ತಿಗೆಯ ಅಣ್ಣ ಕೆರೆಯ ಕೆರೆಯಲ್ಲಿ ಈಜೋಕ್ಕೆ ಹೋಗಿದ್ದರಂತೆ ಆ ಊರಿಗೆ ಹೆಸರುವಾಸಿಯಾದ ಈಜುಗಾರರಾಗಿದ್ದರಂತೆ ಅವರು ನಡುಗೆರೆಯಲ್ಲಿ ಮೈಕೈಗೆ ಶತ್ತೆ ಸುತ್ತಿಕೊಂಡು ಮುಳುಗಿದರಂತೆ ಒಂದು ಗಂಟೆಯಾದರೂ ಮೇಲೆ ಬರಲಿಲ್ಲ ಮನೆಗೆ ಸುದ್ದಿ ಹೋಯಿತು ಪೊಲೀಸಿನವರು ಓಡಿ ಬಂದರು ಜವಣಿಗೆ ತಗೊಂಡು ಅನುಭವಶಾಲಿಗಳಾದ ಬೆಸ್ತರು ನಡುಗೆರೆಯನ್ನೆಲ್ಲ ಕೆದಕಿದರು ಶವ ಮೇಲೆ ಬಂತಂತೆ ಕೇಳಿ ನನಗೆ ಇದ್ದಕ್ಕಿದ್ದ ಹಾಗೆಯೇ ಅಳು ಬಂತು ಅಮ್ಮ ನನಗೆ ಸಮಾಧಾನ ಹೇಳಿದರು ಆಗ ನಾನು ಯಾಕೆ ಅತ್ತೇನೋ ನನಗೆ ಅರ್ಥ ಆಗಲಿಲ್ಲ ಚಿನ್ನದಂತಹ ಹುಡುಗ ಎಂದು ನಮ್ಮಮ್ಮ ಗಳಿಗೆಗೊಮ್ಮೆ ನಿಟ್ಟುಸಿರು ಬಿಡುತ್ತಿದ್ದಳು ಸಾವು ಅಂದರೆ ನನಗೆ ಮೊದಲಿನಿಂದಲೂ ಭಯವಿತ್ತು ನೀರಿನಲ್ಲಿ ಮುಳುಗಿ ಸತ್ತರು ಎಂಬುದನ್ನು ಕೇಳಿದಾಗ ಇನ್ನು ಭಯವಾಯಿತು ನೀರು ಕುಡಿದ ಹೆಣ ಊದ್ಬಿಟ್ಟಿತ್ತು ಅಷ್ಟು ಸಪ್ಪುರಾಗಿದ್ದ ಹುಡುಗ ನೀರು ಕುಡಿದು ಊದು ಬಿಟ್ಟಿದ್ದ ಎಂದು ತಂದೆಯವರು ಅಮ್ಮನ ಕೈಲಿ ಹೇಳುವುದನ್ನು ಕೇಳಿದಾಗ ನನಗೆ ಇನ್ನೂ ಹೆದರಿಕೆಯಾಯಿತು ಭಯದಿಂದ ಆ ರಾತ್ರಿ ಅಮ್ಮನನ್ನು ತಬ್ಬಿಕೊಂಡು ಮಲಗಿದೆ ರಾತ್ರಿ ಲಾಟಿನೂ ಉರಿಯುತ್ತಲೇ ಇರಲಿ ಅಂತ ಹೇಳಿದೆ ಭಯಕ್ಕೆ ನನಗೆ ಬೇಗ ನಿದ್ರೆ ಬರಲಿಲ್ಲ ಅರ್ಧ ರಾತ್ರಿಯ ಮೇಲೆ ನಿದ್ರೆ ಬಂದಾಗ ಒಂದು ಕನಸು ಬೀಳ್ತಿತ್ತು ದೇವರ ಮನೆಯ ಮೂಲೆಯಲ್ಲಿ ನಾನು ಕತ್ತು ಬಗ್ಗಿಸಿ ನಿಂತಿದ್ದೆ ನನ್ನ ಕೈ ಹಿಡಿದು ಅವರು ವರದಾ ಹೇಳು ನೀನು ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಿದ್ರು ನನಗೆ ಭಯ ಇರಲಿಲ್ಲ ಮೈ ಕೈ ನಡಗ್ತಾ ಇರಲಿಲ್ಲ ನಾನು ಹ್ಞೂ ಅಂತ ಉತ್ತರ ಹೇಳ್ತಿದ್ದೆ ಅವರು ಅಲ್ಲಿಂದ ಹೊರಗೆ ಹೋಗುತ್ತಿದ್ದರು ಅದೇ ಕನಸು ಒಂದೇ ಚಿತ್ರ ಪದೇ ಪದೇ ಒಂದು ರಾತ್ರಿಯಲ್ಲಿ ನೂರು ಸಲಕ್ಕೂ ಹೆಚ್ಚಾಗಿ ಕಾಣುತ್ತಿತ್ತು ಮರುದಿನ ಎದ್ದ ಮೇಲೂ ನನಗೆ ಅದೇ ಚಿತ್ರವೇ ಕಾಣ್ತಿತ್ತು ವರದಾ ಹೇಳು ನನ್ನ ಮದುವೆ ಆಗ್ತೀಯಾ ಎಂಬ ಮಾತಿಗೆ ಹ್ಞೂ ಎಂದು ನಾನು ಹೇಳುತ್ತಿದ್ದ ಕನಸೇ ಜಾಗೃತಾವಸ್ಥೆಯಲ್ಲೂ ಅಲ್ಲಗಳೆಯಲಾಗದ ಸತ್ಯದಂತೆ ತೋರುತ್ತಿತ್ತು ನನಗೆ ಊಟ ತಿಂಡಿಗಳು ಸೇರ್ತಿರಲಿಲ್ಲ ಅದುವರೆಗೂ ನಾನು ಇದ್ದ ಮನೆ ತಂದೆ ತಾಯಿ ಎಲ್ಲರೂ ಅಪರಿಚಿತರಂತೆ ಕಾಣತೊಡಗಿದರು ನನಗೆ ನಾನೇ ಅಪರಿಚಿತಳಾಗಿದ್ದೆ ನಾನೇನಾಗುತ್ತಿದ್ದೇನೆಂಬ ಅರಿವು ನನಗೇ ಇರಲಿಲ್ಲ ಸ್ನಾನ ಮಾಡಿ ಸೀರೆ ಉಡುವಾಗ ಮರೆತು ತಂದೆಯ ಪಂಚೆ ಸುತ್ತಿಕೊಂಡು ಹೊರಗೆ ಬಂದಿದ್ದೆ ಮತ್ತೊಂದು ದಿನ ಕಳಚಿಬಿಟ್ಟ ಮೈಲಿಗೆಯ ಸೀರೆಯನ್ನೇ ಉಟ್ಟುಕೊಂಡು ಒಳಗೆ ಹೋಗಿ ಅಮ್ಮನ ಕೈಲಿ ಬಯಸಿಕೊಂಡಿದ್ದೆ ನನ್ನ ಮುಖ ಮಂಕಾಗಿದ್ದುದು ತಂದೆಗೆ ತಿಳಿದಿತ್ತು ನಾನು ಅವರ ಮೇಲೆ ಆಸೆ ಇಟ್ಟುಕೊಂಡಿದ್ದಿರಬಹುದೆಂದು ಭಾವಿಸಿದರು ತಾಯಿ ಬಾಯಿ ಬಿಟ್ಟು ನನಗೆ ಸಮಾಧಾನ ಹೇಳೋಕ್ಕೆ ಬರಲಿಲ್ಲ ಮೂರು ದಿನವಾದ ಮೇಲೆ ತಂದೆಗೆ ಬೀಗರಿಂದ ಕಾಗದ ಬಂತು ಅವರು ಸತ್ತ ಏಳನೆಯ ದಿನ ನಾವು ಮೂವರು ಅರಸೀಕೆರೆಗೆ ಹೋದೆವು ಮುಂಜಿಯಾದ ಮಗನಿಗೆ ಅತ್ತಿಗೆಯ ತಂದೆ ಕರ್ಮ ಮಾಡಿಸುತ್ತಿದ್ದರು ನನ್ನ ಮನಸ್ಸು ಹಾಗೆಯೇ ಇತ್ತು ಅರ್ಸಿ ಹೋದ ಮೇಲೆ ರಾತ್ರಿ ನಿದ್ದೆ ಬರುವುದು ಪೂರ್ತಿ ನಿಂತು ಹೋಯಿತು ರಾತ್ರಿ ಇಡೀ ಅತ್ತಿಗೆಯ ತಾಯಿ ಮಲಗಿಕೊಂಡೇ ನಮ್ಮಮ್ಮನ ಕೈಲಿ ಮಾತಾಡುತ್ತಾಳುತ್ತಿದ್ದರು ಮಗನ ಮುಖ ಮೂಗು ಕಣ್ಣುಗಳನ್ನು ವರ್ಣಿಸುತ್ತಿದ್ದರು ಅವರ ಮುಖವನ್ನು ನಾನು ಸರಿಯಾಗಿ ಎಂದೂ ನೋಡಿರಲಿಲ್ಲ ಈಗ ಅವರು ಹೇಳುತ್ತಿದ್ದ ವರ್ಣನೆಯ ಮೇಲೆ ನಾನು ಅವರ ಆಕಾರವನ್ನು ಮನಸ್ಸಿನಲ್ಲೇ ರೂಪಿಸಿಕೊಂಡೆ ನಮ್ಮ ತಂದೆಯು ಅತ್ತಿಗೆಯ ತಂದೆಯ ಜೊತೆಯಲ್ಲಿ ಕರ್ಮ ಮಾಡುವ ಜಾಗಕ್ಕೆ ಊರ ಹೊರಗಿನ ಒಂದು ತೋಟಕ್ಕೆ ಹೋಗುತ್ತಿದ್ದರು ಹನ್ನೊಂದನೆಯ ದಿನ ನಾನು ಮನೆಯ ಹಿತ್ತಿಲಿನಲ್ಲಿ ನಿಂತಿದ್ದೆ ಪಕ್ಕದ ಮನೆಯ ಹಿತ್ತಿಲಿನಲ್ಲಿ ಯಾರೂ ಮಾತಾಡುತ್ತಿದ್ದರು ಕಾದಂಬರಿ ವಿಹಾರ ಎಸ್ ಎಲ್ ಭೈರಪ್ಪ ಅವರ ದೂರ ಸರಿದರು ಕಾದಂಬರಿಯ ಬಾನುಲಿ ಓದಿನ ಓದಿನೆಂಟನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಕಾದಂಬರಿ ಬಿಹಾರದಲ್ಲಿ ದೂರ ಕಾದಂಬರಿಯ ನಲವತ್ತೊಂಬತ್ತನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು